ನಮಸ್ಕಾರ ಸ್ನೇಹಿತರೆ ನಾನು ಎಮ್ ಎ ಸೈಯದ್ ಇ ಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ ಮಿತ್ರರೇ ನಾನು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪೊಲೀಸ್ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತದೆ ಅನ್ನೋದು ಡಿಸ್ಕಷನ್ ಮಾಡಲಿದ್ದೇನೆ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕಂತಂದರೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಪ್ರೊಸೀಜರ್ ಇರುತ್ತದೆ ಮುಂದೆ ರಿಟರ್ನ್ ಎಕ್ಸಾಮ್ ಆದಮೇಲೆ ಏನಾಗುತ್ತದೆ ಆಮೇಲೆ ಫಿಸಿಕಲ್ ಎಕ್ಸಾಮ್ ಆದಮೇಲೆ ಏನಾಗುತ್ತದೆ ಅಂಥೇಳಿ ಸೊ ಈ ಒಂದು ವಿಡಿಯೋದಲ್ಲಿ ಏಜ್ ಕ್ರೈಟೇರಿಯಾ ಏನಿರಬೇಕು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಯಾವ ವಿದ್ಯಾರ್ಥಿಗಳು ಈ ಒಂದು ಪೋಸ್ಟ್ಗೆ ಅರ್ಜಿಯನ್ನು ಹಾಕಬಹುದು ಅದೇ ರೀತಿ ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರುತ್ತದೆ ಫಿಸಿಕಲ್ ಟೆಸ್ಟ್ ಆದಮೇಲೆ ಮೆಡಿಕಲ್ ಟೆಸ್ಟ್ ಯಾವ ರೀತಿ ಆಗುತ್ತದೆ ಸೊ ಆಮೇಲೆ ಫೈನಲ್ ಆಗಿ ಫೈನಲ್ ಲಿಸ್ಟ್ ಯಾವ ರೀತಿ ಬರುತ್ತದೆ ಅನ್ನೋದು ಈ ಎಲ್ಲ ಪಾಯಿಂಟ್ಸ್ಗಳನ್ನ ಡಿಟೇಲ್ ಆಗಿ ನಿಮಗೆ ಚರ್ಚೆಯನ್ನು ಮಾಡಲಿದ್ದೇನೆ ಸೊ ಮಿತ್ರರೇ ನೀವು ಇದುವರೆಗೆ ನಮ್ಮ ಚಾನೆಲ್ವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ಬೆಲ್ ಆಯ್ಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ಅನ್ನು ಪಡೆಯಲು ಕರ್ನಾಟಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಂತಂದರೆ ಅದಕ್ಕೆ ಏಜ್ ಕ್ರೈಟೇರಿಯಾ ಇದೆ ಸೊ ಈ ಏಜ್ ಕ್ರೈಟೇರಿಯಾದವರು ಈ ಒಂದು ಅಪ್ಲಿಕೇಶನ್ ಒಂದು ಹಾಕ್ಬೋದು ಇಲ್ಲಿ ವಯಸ್ಸನ್ನು ಯಾವ ರೀತಿ ನೋಡಬೇಕು ಅಪ್ಲಿಕೇಶನ್ ಯಾವಾಗ ಕರೆದಿರ್ತಾರೆ ಆವಾಗಲಿ ಅದಕ್ಕಿಂತ ಮುಂಚೆ ನಿಮಗೆ ಏನಾಗಿರಬೇಕು ಇತರೆ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ವರ್ಷಗಳ ಒಳಗೆ ಇರಬೇಕು ಅವರು ಅಂತಂದರೆ ಹದಿನೆಂಟು ವರ್ಷದಿಂದ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದ ಒಳಗೆ ಅಭ್ಯರ್ಥಿಗಳು ಆಗಿರಬೇಕು ಇತರೆ ಅಭ್ಯರ್ಥಿಗಳು ಜನರಲ್ ಅಭ್ಯರ್ಥಿಗಳು ಅಂತಂದರೆ ಈಗ ಅಪ್ಲಿಕೇಶನ್ ಸಪೋಸ್ ಹದಿನೇಳು ಹತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅಪ್ಲಿಕೇಶನ್ ಕರೆದಿದ್ದಾರೆ ಅಂತಂದರೆ ಇದರ ಒಳಗೇ ನಿಮ್ಮ ಏಜ್ ಹದಿನೆಂಟರಿಂದ ಇಪ್ಪತ್ತೈದು ಇರಬೇಕು ಸೊ ಇದನ್ನು ಇಪ್ಪತ್ತೈದು ವರ್ಷ ದಾಟಿರಬಾರ್ದು ಮತ್ತು ಹದಿನೆಂಟರ ಒಳಗೆ ಇದರ ಕೆಳಗೆ ಇರಬಾರ್ದು ಅದೇ ರೀತಿ ಪರಿಶಿಷ್ಟ ಜಾತಿ ಆಮೇಲೆ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ಹಾಗೂ ಹಿಂದುಳಿದ ವರ್ಗಗಳಿಗೆ ಇಪ್ಪತ್ತೇಳು ವರ್ಷದ ಒಳಗೆ ಇರಬೇಕು ಅವರು ಇಪ್ಪತ್ತೇಳು ವರ್ಷದ ಒಳಗೆ ಇರುವಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ವನ್ನು ಹಾಕ್ಬೋದು ಅದೇ ರೀತಿ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿದ್ರೆ ಅಂತಂದ್ರೆ ಅವರಿಗೆ ಮೂವತ್ತು ವರ್ಷ ಕೊನೆಯದಾಗಿರುವಂತಹ ವಯಸ್ಸು ಮೂವತ್ತು ವರ್ಷ ಒಳಗೆ ಇರುವಂತಹ ಅಭ್ಯರ್ಥಿಗಳು ಸಹ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಅಪ್ಲಿಕೇಶನ ಹಾಕ್ಬೋದು ಸೊ ಏಜವನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿಯೇ ಅಪ್ಲಿಕೇಶನ್ ಆಗಬೇಕು ಸೊ ಈಗೆಲ್ಲ ಇಂಟರ್ನೆಟ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸೋದು ಇರೋದರಿಂದ ಸೊ ಅಲ್ಲಿ ತಾನಾಗಿ ಅದು ತೋರಿಸುತ್ತದೆ ನಿಮ್ಮ ಏಜ್ ಅದ್ರ ಒಳಗಿದೆಯೋ ಇಲ್ಲ ಅಂತೇಳಿ ಸೊ ನೀವು ಆ ಒಂದು ಏಜ್ ಒಳಗಿದ್ದರೆ ಅಂತಂದ್ರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಿದ್ರೆ ಅಂತಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತದೆ ಇಲ್ಲ ಅಂತಂದ್ರೆ ಅದು ರಿಜೆಕ್ಟ್ ಆಗುತ್ತದೆ ಮುಂದಿನದಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನಿರಬೇಕು ನಿಮಗೆ ಸೊ ಇದು ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಸೊ ಯಾವ ಎಜುಕೇಷನ್ದವರು ಯಾವ ಅರ್ಹತೆಯನ್ನು ಪಡ್ಕೊಂಡವರು ಈ ಒಂದು ಅಪ್ಲಿಕೇಶನ್ಗೆ ಹಾಕ್ಬಹುದು ಅಂಥೇಳಿ ಸೊ ಇಲ್ಲಿ ನಾವು ನೋಡಬಹುದು ಯಾರ್ಯಾರು ಈ ಒಂದು ಅಪ್ಲಿಕೇಶನ್ಗೆ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಬಹುದು ಸೊ ಒಂದೇ ಪಾಯಿಂಟ್ ಸಿ ಬಿ ಎಸ್ ಸಿ ಮತ್ತು ಐ ಎಸ್ ಸಿ ಮಂಡಳಿಯಿಂದ ನಡೆಯುವ ಕ್ಲಾಸ್ ಹನ್ನೆರಡು ಪರೀಕ್ಷೆಯನ್ನು ಪಾಸಾಗಿರಬೇಕು ಓಕೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಅವ್ರ ರಿಸಲ್ಟ್ ಬಂದಿರಬೇಕು ಸೊ ಹನ್ನೆರಡನೆಯತ್ತೆ ಸಿ ಬಿ ಎಸ್ಸಿದವರು ಸಹ ಹಾಕ್ಬೋದು ಐ ಎ ಎಸ್ಸಿದವರು ಸಹ ಈ ಒಂದು ಅಪ್ಲಿ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ ಹನ್ನೆರಡು ಪಾಸಾಗಿದ್ದರೆ ಅವರು ಸಹ ಇದಕ್ಕೆ ಹಾಕಬಹುದು ಅದೇ ರೀತಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ಅಂತ ಹೇಳ್ತವೆ ಎನ್ ಐ ಓ ಎಸ್ ಅಂತೇಳಿ ಎನ್ ಐ ಓ ಎಸ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ಗಳು ಆಗಿರಬಹುದು ಎಚ್ ಎಸ್ ಸಿ ಆಗಿರಬಹುದು ಇವರು ಸಹ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು ಅದೇ ರೀತಿ ಮತ್ತಾರು ಹಾಕ್ಬಹುದು ಇದಕ್ಕೆ ಮೂರು ವರ್ಷಗಳ ಡಿಪ್ಲೊಮಾ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಅಥವಾ ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಜೆ ಓ ಸಿ ಆಗಿರಬಹುದು ಅದೇ ರೀತಿ ಅದೇ ರೀತಿ ಜೆ ಓ ಡಿ ಸಿ ಆಗಿರಬಹುದು ಜೆ ಎಲ್ ಡಿ ಸಿ ಆಗಿರಬಹುದು ಅಭ್ಯರ್ಥಿಗಳು ಎನ್ ಐ ಓ ಎಸ್ನ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ ಮಾದರಿ ಮಾದರಿಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಎಕ್ಸಾಮದಲ್ಲಿ ಅವರು ಪಾಸಾಗಿರಬೇಕು ಸೊ ಇಲ್ಲಿ ಇಲ್ಲಿ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ತಿಳ್ಕೊಂಡಿರ್ತಾರೆ ಪಿ ಯು ಸಿ ಯಾದವರು ಮಾತ್ರ ಈ ಒಂದು ಎಕ್ಸ ಈ ಒಂದು ಪರೀಕ್ಷೆಗೆ ಕೂ ಸ ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಸೊ ಹಾಗೆ ಇಲ್ಲ ಸೊ ಐ ಟಿ ಐ ಆಗಿರಬಹುದು ಆಮೇಲೆ ಜಿ ಓ ಸಿ ಆಗಿರಬಹುದು ಈ ಒಂದು ಅಭ್ಯರ್ಥಿಗಳೂ ಸಹ ಈ ಎಕ್ಸಾಮ್ಗೆ ಅಪ್ಲಿಕೇಶನವನ್ನು ಸಲ್ಲಿಸಬಹುದು ಓಕೆ ಸೊ ಮುಂದಿನದಾಗಿ ಸೊ ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮ್ಮದು ಆಗಿರಬೇಕು ಮುಂದಿನದಾಗಿ ಇಲ್ಲಿ ರಿಟರ್ನ್ ಎಕ್ಸಾಮ್ ನಡೆಯುತ್ತದೆ ನೀವು ಅಪ್ಲಿಕೇಶನನ್ನು ಸಲ್ಲಿಸ್ತೀರಿ ಆಮೇಲೆ ಡೇಟನ್ನು ಫಿಕ್ಸ್ ಮಾಡ್ತಾರೆ ಡೇಟ್ ಫಿಕ್ಸ್ ಮಾಡಿದ ಮೇಲೆ ರಿಟರ್ನ್ ಎಕ್ಸಾಮ್ ಆಗುತ್ತದೆ ರಿಟರ್ನ್ ಎಕ್ಸಾಮ್ ಆದಮೇಲೆ ಒಂದು ಎಂಟು ದಿವಸದೊಳಗೆ ಅಂತಂದರೆ ಒಂದು ವಾರದ ಒಳಗೆ ಒಂದು ಪ್ರೊವಿಷ್ನಲ್ ಕೀ ಆನ್ಸರವನ್ನು ಬಿಡ್ತಾರೆ ಒಂದು ವೆಬ್ಸೈಟ್ನಲ್ಲಿ ಸೊ ಪ್ರೊವಿ ಗೋರ್ಮೆಂಟ್ ದಿಂದಲೇ ಪ್ರೊವೀಷ್ನಲ್ ಕೀ ಅನ್ನು ಬಿಡ್ತಾರೆ ಸೊ ಇಲ್ಲಿ ನೀವು ಏನು ಮಾಡಬಹುದು ನಿಮಗೆ ಯಾವುದಾದರೂ ಡೌಟ್ ಇತ್ತಂತಂದ್ರೆ ಆ ಒಂದು ಕ್ವಶನ್ಗೆ ನೀವು ಏನು ಮಾಡಬಹುದು ಫಾರ್ಮನ್ನು ಸಬ್ಮಿಟ್ ಮಾಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ನೀವು ಎಕ್ಸಾಮ್ ಮಂಡಳಿಗೆ ಕಳಿಸ್ಬೋದು ಹೇಳಿ ಸೊ ಈ ಒಂದು ಕೀ ಆನ್ಸರ್ವನ್ನು ನೀವು ತಪ್ಪಾಗಿ ಕೊಟ್ಟಿದ್ದೀರಿ ಸೊ ಇದರ ಒಂದು ಸರಿಯಾದಂತಹ ಉತ್ತರ ಇದಾಗಿದೆ ಅಂತಂದರೆ ನೀವು ಯಾವ ಸರಿಯಾದ ಉತ್ತರ ಅಂತ ನೀವು ತಿಳ್ಕೊಂಡಿರ್ತೀರೋ ಅದನ್ನು ಕಳಿಸ್ಬೋದು ಸೊ ಇಲ್ಲಿ ಸುಮ್ಮನೆ ಸುಮ್ಮನೆ ನೀವು ಇದು ಇದಕ್ಕೆ ಆನ್ಸರ್ ಇದು ಅಂಥೇಳಿ ಕಳಿಸ್ಲಿಕ್ಕೆ ಬರೋದಿಲ್ಲ ಇದಕ್ಕೆ ನೀವು ಎವಿಡೆನ್ಸನ್ನು ಸಹ ಏನು ಮಾಡಬೇಕಾಗುತ್ತದೆ ಜೆರಾಕ್ಸನ್ನು ಹೊಡೆಸಿ ತೆಗೆದುಕೊಂಡು ಅದು ಆ ಅಪ್ಲಿಕೇಶನ್ ಜೊತೆಗೆ ಆ ಡಿ ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಕಾಗುತ್ತದೆ ಓಕೆ ಸೊ ಈ ಪ್ರೊವಿಷ್ನಲ್ ಕೀ ಆನ್ಸರ್ ಆದಮೇಲೆ ಅವರೆಲ್ಲ ಚೆಕ್ ಮಾಡ್ತಾರೆ ಯಾರ್ಯಾರು ಅಪ್ಲಿಕೇಶನ್ ಕಳಿಸಿದ್ದಾರೆ ಅಂಥೇಳಿ ಆಮೇಲೆ ಫೈನಲ್ ಕೀ ಆನ್ಸರ್ ಒಂದು ಹದಿನೈದು ದಿವಸ ಆದಮೇಲೆ ಹದಿನೈದು ಅಥವಾ ಇಪ್ಪತ್ತು ದಿವಸ ಆದಮೇಲೆ ಸೊ ಅವ್ರು ಏನು ಮಾಡ್ತಾರೆ ಒಂದು ಫೈನಲ್ ಕೀ ಆನ್ಸರನ್ನು ಸಹ ಬಿಡ್ತಾರೆ ಸೊ ಈ ಫೈನಲ್ ಕೀ ಆನ್ಸರ್ ಇವೇ ಫೈನಲ್ ಆಗಿರುತ್ತವೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಮಾಡಲಿಕ್ಕೆ ಬರೋದಿಲ್ಲ ಸೊ ಇದಾದ ಮೇಲೆ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ಅಥವಾ ಒಂದು ತಿಂಗಳದ ನಂತರ ನಿಮಗೆ ಒಂದು ಫಿಸಿಕಲ್ ಟೆಸ್ಟನ್ನು ಅರೇಂಜ್ ಮಾಡ್ತಾರೆ ಸೊ ಯಾ ಆ ಫಿಸಿಕಲ್ ಟೆಸ್ಟನ್ನು ಯಾವ ರೀತಿ ಅರೇಂಜ್ ಮಾಡ್ತಾರೆ ಮೆರಿಟ್ ಆಧಾರದ ಮೇಲೆ ಒನ್ ಇಷ್ಟು ಫೈವ್ ಅಭ್ಯರ್ಥಿಗಳಿಗೆ ಅಂತಂದರೆ ಒಂದು ಪೋಸ್ಟಿಗೆ ಐದು ಜನರಿಗೆ ಐದು ಜನರನ್ನು ಏನು ಮಾಡ್ತಾರೆ ಫಿಸಿಕಲ್ ಟೆಸ್ಟ್ಗೆ ಕರೀತಾರೆ ಸೊ ಆ ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರುತ್ತದೆ ಅಂತಂದರೆ ಸೊ ದೇಹ ದೇಹಾರ್ಡತೆ ಪರೀಕ್ಷೆ ಅಂತಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಯಾವ ರೀತಿ ಇರುತ್ತದೆ ಅಂತಂದರೆ ಇಲ್ಲಿ ಎಲ್ಲ ಸಾಮಾನ್ಯ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ಒಂದು ನೂರ ಅರವತ್ತೆಂಟು ಸೆಂಟಿಮೀಟರ್ ಆಗಿರಬೇಕು ಸೊ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗಳು ನಿಮ್ಮ ಮೊದಲು ಎತ್ತರದ ಎತ್ತರ ಎಷ್ಟೀರಿ ಅನ್ನೋದನ್ನು ನೀವು ಮೊದಲು ನೋಡ್ಕೋಬೇಕು ಸೊ ನೀವು ಅಲ್ಲಿ ಫಿಸಿಕಲ್ ಟೆಸ್ಟಿಗೆ ಹೋದಾಗ ಎತ್ತರ ಏನಾದರೂ ನಿಮಗೆ ಒಂದು ಒಂದು ನೂರ ಅರವತ್ತೆಂಟು ಸೆಂಟಿಮೀಟರ್ ಇರಲಿಲ್ಲ ಅಂತಂದರೆ ಅಲ್ಲೇ ನೀವು ಡಿಸ್ಕ್ವಾಲಿಫೈ ಆಗಿಬಿಡ್ತೀರಿ ಓಕೆ ಸೊ ಕೆಲವೊಂದಿಷ್ಟು ಸಮಯದಲ್ಲಿ ಈ ರೀತಿ ಆಗಿದೆ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಸಮಯದಲ್ಲಿ ಒಂದನೇ ರೌಂಡದಲ್ಲಿಯೇ ನೀವು ಹೋಗ್ಬಿಡ್ತೀರಿ ಸೊ ಇಲ್ಲಿ ಭಾಳ ಬೇಜಾರಾಗುವಂತಹ ಒಂದು ಕೆಲಸ ಇದು ಯಾಕಂತಂದರೆ ಎಲ್ಲ ಎಕ್ಸಾಮನ್ನು ಕ್ಲಿಯರ್ ಮಾಡಿರ್ತೀರಿ ಸೊ ಭಾಳ ಕಷ್ಟಪಟ್ಟು ಸೊ ಆದ್ದರಿಂದ ಮೊದಲು ನೀವು ಈ ಒಂದು ಫಿಸಿಕಲ್ ಟೆಸ್ಟಿಗೆ ಏಬಲ್ ಇದೆಯೋ ಇಲ್ಲೋ ಅನ್ನೋದನ್ನು ನೋಡಿಕೊಂಡ ಏನು ಮಾಡಬೇಕು ಅಪ್ಲಿಕೇಶನನ್ನು ಹಾಕಬೇಕು ಸೊ ನಿಮ್ಮ ಹೈಟ್ ಒನ್ನೂರ ಅರವತ್ತೆಂಟು ಸೆಂಟಿಮೀಟರ್ ಆಗಿರಬೇಕು ಆಮೇಲೆ ಕನಿಷ್ಠ ಎದೆ ಸುತ್ತಳತೆಯಷ್ಟಾಗಿರಬೇಕು ಏಯ್ಟಿ ಸಿಕ್ಸ್ ಸೆಂಟಿಮೀಟ್ರ್ ಆಗಿರಬೇಕು ಅದೇ ರೀತಿ ಪೂರ್ತಿ ವಿಸ್ತರಿಸಿದಾಗ ಐದು ಸೆಂಟಿಮೀಟ್ರ್ ಏನಾಗಬೇಕು ಅದು ವಿಸ್ತರಣೆ ಆಗಿರಬೇಕು ಅದೇ ರೀತಿ ಮಹಿಳೆಯರಿಗೆ ಕನಿಷ್ಠ ಎತ್ತರ ನೂರ ಐವತ್ತೇಳು ಸೆಂಟಿಮೀಟ್ರ್ ಇರಲೇಬೇಕು ಆಮೇಲೆ ಕನಿಷ್ಠ ತೂಕ ನಲ್ವತ್ತೈದು ಕೆ ಜಿ ಆಗಿರಬೇಕು ಓಕೆ ಸೊ ಇದು ಏನಪ್ಪ ಅಂತಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಗಿರುತ್ತದೆ ಸೊ ಇದನ್ನು ನೀವು ಪಾಸ್ ಮಾಡಲೇಬೇಕು ಅದೇ ರೀತಿ ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತಹ ಅಭ್ಯರ್ಥಿಗಳಿಗೆ ಇದೆ ಸೊ ಅವರ ಕನಿಷ್ಠ ಎತ್ತರ ನೂರ ಐವತ್ತೈದು ಸೆಂಟಿಮೀಟರ್ ಎದೆ ಸುತ್ತ ಐದು ಸೆಂಟಿಮೀಟರ್ಗಳ ಕನಿಷ್ಠ ವಿಸ್ತರಣ ವಿಸ್ತರಿಸುವುದರೊಂದಿಗೆ ಸಂಪೂರ್ಣವಾಗಿ ಹೀಗಿಸಿದಾಗ ಎಪ್ಪತ್ತೈದು ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಇಲ್ಲದಂತೆ ಇರಬೇಕು ಓಕೆ ಅದೇ ರೀತಿ ಕರ್ನಾಟಕ ರಾಜ್ಯದ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಆಗಿದ್ರು ಅಂತಂದ್ರೆ ಅವರಿಗೆ ಕನಿಷ್ಠ ಯಾತ್ರ ನೂರ ಐವತ್ತು ಸೆಂಟಿಮೀಟರ್ ಆಗಿರಬೇಕು ಸೊ ಈ ಒಂದು ಫಿಸಿಕಲ್ ಟೆಸ್ಟ್ ಸ್ಟ್ಯಾಂಡರ್ಡ್ ಟೆಸ್ಟ್ ನಿಮ್ಮದು ಆಗಿರುತ್ತದೆ ಇದಾದ ನಂತರ ಸಹಿಷ್ಣುತೆ ಪರೀಕ್ಷೆ ಇರುತ್ತದೆ ಸೊ ಸಹಿಷ್ಣುತೆ ಪರೀಕ್ಷೆ ಎಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ಯಾವ ರೀತಿ ಇರುತ್ತದೆ ಇಲ್ಲಿ ಒಂದು ಒಂದು ಸಾವಿರದ ಆರುನೂರು ಮೀಟರ್ ಓಟ ಇರುತ್ತದೆ ಅದನ್ನು ನೀವು ಎಷ್ಟು ಸೆಕೆಂಡ್ಗಳಲ್ಲಿ ಎಷ್ಟು ನಿಮಿಷದಲ್ಲಿ ಅದನ್ನು ಓಡಬೇಕು ಅಂತಂದರೆ ಆರು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ನೀವು ಅದನ್ನು ಪೂರ್ತಿ ಮಾಡಬೇಕು ಒಂದು ಸಾವಿರದ ಆರುನೂರು ಮೀಟರ್ ಓಟವನ್ನು ಅಂತಂದರೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಅದೇ ರೀತಿ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಎರಡರಲ್ಲಿ ಯಾವುದಾದರೂ ಒಂದು ನೀವು ಪಾಸ್ ಮಾಡಬೇಕು ಸೊ ಎತ್ತರ ಜಿಗಿತದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತು ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಜಿಗಿಬೇಕಾಗುತ್ತದೆ ಅದೇ ರೀತಿ ಉದ್ದ ಜಿಗಿತದಲ್ಲಿ ಮೂರು ಪಾಯಿಂಟ್ ಎಂಬತ್ತು ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಜಿಗಿಬೇಕಾಗುತ್ತದೆ ಇಲ್ಲಿ ಮೂರು ಅವಕಾಶಗಳನ್ನು ನಿಮಗೆ ಕೊಡಲಾಗುತ್ತದೆ ಮೂರು ಅವಕಾಶಗಳಲ್ಲಿ ನೀವು ಇದನ್ನು ಪಾಸ್ ಮಾಡಬೇಕು ಈ ಫಸ್ಟ್ ನಿಮಗೆ ಎತ್ತರ ಜಿಗಿತ ಓಡ್ ಮಾಡ್ತಿರೋ ಅಥವಾ ಉದ್ದ ಜಿಗಿತ ಮಾಡ್ತೀರೋ ಅಂತೇಳಿ ಕೇಳಲಾಗುತ್ತದೆ ನೀವು ಎತ್ತರ ಜಿಗಿತ ಅಂತೇಳಿ ಹೇಳಿದಾಗ ಸೊ ಅಲ್ಲಿ ನೀವು ಮೂರು ಚಾನ್ಸ್ದಲ್ಲಿ ಅದನ್ನು ಪಾಸ್ ಮಾಡಿದರೆ ಮುಗಿದು ಹೋಯ್ತು ಇಲ್ಲ ಅಂತಂದರೆ ನಿಮಗೆ ಉದ್ದ ಜಿಗಿತದ ಒಂದು ಚಾನ್ಸನ್ನು ಕೊಡ್ತಾರೆ ಅದಕ್ಕೂ ಸಹ ಮೂರು ಅವಕಾಶಗಳು ನಿಮಗೆ ಕೊಡಲಾಗುತ್ತದೆ ಅದೇ ರೀತಿ ಗುಂಡ ಎಸೆತು ಇರುತ್ತದೆ ಏಳು ಪಾಯಿಂಟ್ ಇಪ್ಪತ್ತು ಏಳು ಪಾಯಿಂಟ್ ಟೂ ಸಿಕ್ಸ್ ಕೆ ಜಿ ಇರುವಂಥ ಒಂದು ಗುಂಡ ಇರುತ್ತದೆ ಸೊ ಅದನ್ನು ನೀವು ಏನು ಮಾಡಬೇಕು ಎಸಿಬೇಕಾಗುತ್ತದೆ ಮೂರು ಅವಕಾಶಗಳು ಇರುತ್ತವೆ ಇದಕ್ಕೂ ಸಹ ಐದು ಪಾಯಿಂಟ್ ಆರು ಸೊನ್ನೆ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಅದನ್ನೇನು ಮಾಡಬೇಕು ಎಸಿಬೇಕು ಸೊ ಇದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ ಸೊ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಆಗುತ್ತದೆ ಆದರೂ ಸಹ ಒಂದು ಸಲ ಪ್ರಾಕ್ಟೀಸ್ ಮಾಡಬೇಕು ಅದೇ ರೀತಿ ಮಹಿಳೆಯರಿಗೆ ಆಮೇಲೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವ ರೀತಿ ಇರುತ್ತದೆ ಮಹಿಳೆಯರು ನಾಲ್ಕುನೂರು ಮೀಟರ್ ಓಟವನ್ನು ಎರಡು ನಿಮಿಷದಲ್ಲಿ ಅದನ್ನು ಪೂರ್ತಿ ಮಾಡಬೇಕು ಅದೇ ರೀತಿ ಎತ್ತರ ಜಿಗಿತ ಎಷ್ಟಿರುತ್ತದೆ ಅವರಿಗೆ ಝೀರೋ ಪಾಯಿಂಟ್ ನೈನ್ ಝೀರೋ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಂತಂದರೆ ಝೀರೋ ಪಾಯಿಂಟ್ ನೈನ್ ಝೀರೋಗಿಂತ ಅವರು ಮೇಲ್ಪಟ್ಟವಾಗಿಯೇ ಜಿಗಿಬೇಕಾಗುತ್ತದೆ ಅದೇ ರೀತಿ ಉದ್ದ ಜಿಗಿತ ಮಹಿಳೆಯರಿಗೆ ಎರಡು ಪಾಯಿಂಟ್ ಐದು ಸೊನ್ನೆ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅವರು ಉದ್ದ ಜಿಗಿತವನ್ನು ಜಿಗಿಬೇಕು ಇವ್ರಿಗೂ ಸಹ ಮೂರು ಅವಕಾಶಗಳು ಇರುತ್ತವೆ ಅದೇ ರೀತಿ ಗುಂಡ ಎಸೆತು ನಾಲ್ಕು ಕೆ ಜಿ ಇರುವಂತಹ ಒಂದು ಗುಂಡ ಇರುತ್ತದೆ ಇವರು ಮೂರು ಪಾಯಿಂಟ್ ಏಳು ಐದು ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅದನ್ನು ಎಸೆಬೇಕಾಗುತ್ತದೆ ಇವರಿಗೆ ಮೂರು ಅವಕಾಶಗಳು ಸಹ ಇಲ್ಲಿ ಇರುತ್ತವೆ ಮುಂದಿನದಾಗಿ ಈ ಒಂದು ಫಿಸಿಕಲ್ ಟೆಸ್ಟ್ ಆಮೇಲೆ ಇದು ಸಹಿಷ್ಣತೆ ಪರೀಕ್ಷೆಯನ್ನು ಯಾರು ಪಾಸ್ ಮಾಡ್ತಾರೆ ಅಲ್ಲಿಯೇ ಒಂದು ನಿಮಗೆ ಲೆಟ್ರವನ್ನು ಕೊಡ್ತಾರೆ ನೀವು ಆ ಒಂದು ಲೆಟ್ರವನ್ನು ಪಾಸ್ ಮಾಡಿರಿ ಅಂಥೇಳಿ ಒಂದು ಅಧಿಕೃತವಾಗಿ ಸೈನ್ ಹಾಕಿಸಿ ಪಿ ಎಸ್ ಐ ಆಗಿರ್ಬೋದು ಅಲ್ಲಿ ಆಫೀಸರ್ಸ್ ಯಾರು ಇರ್ತಾರೆ ಅವರು ಸೈನ್ ಹಾಕಿ ಸೀಲ್ ಹಾಕಿ ನಿಮಗೆ ಒಂದು ಈ ಈ ಒಂದು ಕ್ರೈಟೇರಿಯಾವನ್ನು ಪೂರ್ತಿ ಮಾಡಿರಿ ಅಂತೇಳಿ ಒಂದು ನಿಮಗೆ ಫಾರ್ಮನ್ನು ಕೊಟ್ಟು ಕೊಡ್ತಾರೆ ಅಲ್ಲಿ ಇದಾದ ನಂತರ ನೆಕ್ಸ್ಟ್ ಈ ಒಂದು ಕ್ರೈಟೇರಿಯಾವನ್ನು ಎಷ್ಟು ಜನ ಪಾಸ್ ಮಾಡ್ತಾರೆ ಅಷ್ಟು ಎಲ್ಲ ಜನರಿಗೂ ಏನು ಮಾಡ್ತಾರೆ ಅವರು ಮೆಡಿಕಲ್ ಟೆಸ್ಟ್ಗೆ ಕರೆಯಲಾಗುತ್ತದೆ ಸೊ ಮೆಡಿಕಲ್ ಟೆಸ್ಟ್ ಯಾವ ರೀತಿ ಇರುತ್ತದೆ ಮೆಡಿಕಲ್ ಪರೀಕ್ಷೆಯು ದೃಷ್ಟಿಯಲ್ಲಿ ನೋಡಬೇಕಂತಂದ್ರೆ ಇಲ್ಲಿ ಯಾವ ರೀತಿ ಇರಬೇಕು ದೂರದೃಷ್ಟಿ ಸಿಕ್ಸ್ ಆರು ಆರು ಒಂಬತ್ತಾಂಶ್ ಇರಬೇಕು ಉತ್ತಮವಾಗಿರ್ತಕ್ಕಂಥ ಕನಿಷ್ಠ ಆರು ಒಂಬತ್ತಾಂಶ ಅದೇ ರೀತಿ ಸಮೀಪ ದೃಷ್ಟಿ ದೋಷ ಸಮೀಪ ದೃಷ್ಟಿ ಝೀರೋ ಝೀರೋ ಬೈ ಸಿಕ್ಸ್ ಇರಬೇಕು ಓಕೆ ಸೊ ಇದು ಆಲ್ಮೋಸ್ಟ್ ಆಲ್ ಎಲ್ಲರದು ಕಂಪ್ಲೀಟ್ ಆಗೇ ಆಗುತ್ತದೆ ಮೆಡಿಕಲ್ ಟೆಸ್ಟ್ ಅದೇ ರೀತಿ ಶ್ರವಣ ಶಕ್ತಿನೂ ಸಹ ಮಾಡ್ತಾರೆ ಸೊ ಇವೆಲ್ಲವೂ ಆಗುವಂಥದ್ದು ಡಿಸ್ಟಿಕ್ ಡಿಸ್ಟಿಕ್ ಹಾಸ್ಪಿಟಲ್ಸ್ಗಳಲ್ಲಿ ಓಕೆ ಡಿಸ್ಟಿಕ್ಸ್ ಸಿವಿಲ್ ಹಾಸ್ಪಿಟಲ್ಸ್ ಹಾಸ್ಪಿಟಲ್ಗಳಲ್ಲಿ ಈ ಎಲ್ಲ ಟೆಸ್ಟ್ಗಳು ನೀವು ನಡೆಯಲಾಗುತ್ತದೆ ಅದೇ ರೀತಿ ಶ್ರವಣದ್ದು ಇದೆ ಸೊ ಈ ಎಲ್ಲವೂ ಕ್ರೈಟೀರಿಯಾಗಳು ನೀವು ಅಲ್ಲಿ ಪಾಸ್ ಮಾಡಬೇಕಾಗುತ್ತದೆ ಸೊ ಇಲ್ಲಿ ಅದಕ್ಕಿಂತ ಇನ್ನೂ ಕೆಲವೊಂದಿಷ್ಟು ಇಲ್ಲಿ ಕ್ರೈಟೇರಿಯಾಗಳಿವೆ ಸೊ ಇಲ್ಲಿ ನೀವು ನೋಡಬಹುದು ಸೊ ಇಲ್ಲಿ ಏನಾದರೂ ನಿಮ್ಮ ನಿಮಗೆ ದೋಷ ಕಂಡು ಬಂದಲ್ಲಿ ಸೊ ಡಾಕ್ಟರ್ಗಳು ಬರೆದು ಕೊಡ್ತಾರೆ ಇವರು ಅನರ್ಹರಾಗಿದ್ದಾರೆ ಅಂತೇಳಿ ಓಕೆ ಸೊ ಇಲ್ಲಿ ನೀವು ಅನರ್ಹರಾಗಿದ್ದರೆ ಅಂತಂದರೆ ನಿಮ್ಮ ಸೆಲೆಕ್ಷನ್ ಲಿಸ್ಟದಲ್ಲಿ ಮುಂದೆ ಹೆಸರು ಬರೋದಿಲ್ಲ ಮುಂದಿನದಾಗಿ ಸೆಲೆ ಇದೆಷ್ಟೆಲ್ಲ ಪ್ರೊಸೆಸ್ ಆದಮೇಲೆ ಫಿಸಿಕಲ್ ಟೆಸ್ಟ್ ಆಗ್ತೈತಿ ಅದಾದಮೇಲೆ ಮೆಡಿಕಲ್ ಟೆಸ್ಟ್ನು ಕೂಡ ಆಗ್ತತಿ ಇದಾದಮೇಲೆ ಮೆಡಿ ಇದು ಸಾರಿ ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾರೆ ಸೆಲೆಕ್ಷನ್ ಲಿಸ್ಟ್ ಫಸ್ಟಿಗೆ ಬಿಡುವಂಥದ್ದು ಒನ್ ಇಸ್ ಟು ಒನ್ ಈಗ ಸೊ ಒನ್ ಟು ಫೈವ್ ಅಂತೂ ಆಗಿರ್ತೈತಿ ಒನ್ ಇಸ್ ಟು ಒನ್ ಯಾವ ರೀತಿ ಬಿಡ್ತಾರೆ ಸೊ ಒನ್ ಟು ಒನ್ ಇರುವಂಥದ್ದು ಮೆರಿಟ್ ಆಧಾರದ ಮೇಲೆ ಏನು ಮಾಡ್ತಾರೆ ನಿಮಗೆ ಒನ್ ಟು ಒನ್ ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾರೆ ಅದು ಪ್ರೊವಿಷನ್ ಲಿಸ್ಟ್ ಆಗಿರುತ್ತದೆ ಈಗ ಒಂದು ವೇಳೆ ಈಗ ಏಯ್ಟಿ ಪರ್ಸೆಂಟೇಜ್ ಏಯ್ಟಿ ಪರ್ಸೆಂಟೇಜ್ ಮಾಡಿದಂಥವರು ಆಗಿರ್ಬೋದು ಆಮೇಲೆ ಏಯ್ಟಿ ಸೆವೆಂಟಿ ಆಗಿರ್ಬೋದು ಸಿಕ್ಸ್ಟಿ ನೈನ್ ಆಗಿರ್ಬೋದು ಸೊ ಈ ರೀತಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಸೆಲೆಕ್ಷನ್ ಲಿಸ್ಟದಲ್ಲಿ ಬಂದಾಗ ಒಂದು ವೇಳೆ ಆ ಸೆಲೆಕ್ಷನ್ ಲಿಸ್ಟದಲ್ಲಿ ನೀವು ಎಲ್ಲ ಫಾಲೋ ಫಾಲೋಅಪ್ ಮಾಡಿ ಎಲ್ಲ ಪಾಸ್ ಆಗಿದ್ರಿ ಅದಾದ ನಂತರ ಸಹ ನಿಮ್ಮ ಪರ್ಸೆಂಟೇಜ್ ಸೆವೆಂಟಿ ಫೈ ಆಗಿದೆ ನಿಮ್ಮ ಆ ಪ್ರೊವಿಷ್ನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ನೀವೇನು ಮಾಡಬಹುದು ಅದಕ್ಕೆ ಅಬ್ಜೆಕ್ಷನನ್ನು ಮಾಡ್ಬೋದು ಸೊ ಪ್ರೊವಿಷನ್ ಲಿಸ್ಟ್ ಅದಕ್ಕೆ ಬಿಟ್ಟಿರ್ತಾರೆ ಯಾರಾದರೂ ಅದಕ್ಕೆ ಅಬ್ಜೆಕ್ಷನ್ ಅಂತಂದ್ರೆ ಮಾಡಬಹುದು ನಿಮ್ಮ ಹೆಸರು ಇರಲಿಲ್ಲ ಅಂತಂದ್ರೆ ಓಕೆ ಸೊ ಈ ರೀತಿ ಆಗೋದಿಲ್ಲ ಚಾನ್ಸಸ್ಗಳು ಭಾಳ ಕಡಿಮೆ ಇರ್ತವೆ ಆದರೂ ಸಹ ನೀವು ನೋಡ್ಕೋಬೇಕು ಓಕೆ ಸೊ ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತದೆ ಪ್ರೊವಿಷ್ನಲ್ ಲಿಸ್ಟ್ ಆದಮೇಲೆ ನಿಮಗೆ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಒಂದು ಎಂಟು ದಿನ ಟೈಮ್ ಕೊಡ್ತಾರೆ ಎಂಟು ದಿನ ಆದಮೇಲೆ ಎಲ್ಲ ಯಾರ್ಯಾರು ಅಬ್ಜೆಕ್ಷನ್ಸ್ಗಳನ್ನ ಸಲ್ಲಿಸಿರ್ತಾರೆ ಅದನ್ನೆಲ್ಲವೂ ಏನು ಮಾಡ್ತಾರೆ ಡಿಪಾರ್ಟ್ಮೆಂಟ್ ವತಿಯಿಂದ ನೋಡ್ತಾರೆ ಅದಾದಮೇಲೆ ಒಂದು ಫೈನಲ್ ಲಿಸ್ಟನ್ನು ಬಿಡ್ತಾರೆ ಸೊ ಇದು ಫೈನಲ್ ಲಿಸ್ಟ್ ಸೊ ಫೈನಲ್ ಲಿಸ್ಟ್ ಇದು ಇಲ್ಲಿ ಯಾವುದೇ ರೀತಿಯಾದಂಥ ಆಬ್ಜೆಕ್ಷನ್ಸ್ಗಳಾಗಿರ್ಬೋದು ಏನೂ ಏನೂ ಸಲ್ಲಿಸಲಿಕ್ಕೆ ಬರೋದಿಲ್ಲ ಸೊ ಇಲ್ಲಿ ಟೋಟಲ್ ಎಷ್ಟು ಸೀಟ್ಸ್ಗಳಿರ್ತವೆ ಉದಾಹರಣೆಗೆ ಐದುನೂರು ಇದ್ದು ಅಂತಂದರೆ ಐದುನೂರು ಅಭ್ಯರ್ಥಿಗಳ ಆಯ್ಕೆಯ ಪಟ್ಟಿ ಇದು ಆಗಿರುತ್ತದೆ ಓಕೆ ಸೊ ಈ ರೀತಿ ಕರ್ನಾಟಕದಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪ್ರೊಸೀಸ್ ಪ್ರೊಸೆಸ್ ನಡೆಯುತ್ತದೆ ಸೊ ಮಿತ್ರರೇ ಈ ಒಂದು ಪ್ರೊಸೆಸ್ ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊತೇನೆ ಆಮೇಲೆ ಇದು ನಿಮಗೆ ಯೂಸ್ಫುಲ್ ಆಗಿದೆ ಹೇಳಿ ತಿಳ್ಕೊತೇನೆ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋವನ್ನು ಶೇರ್ ಮಾಡೋದರ ಜೊತೆಗೆ ನೀವು ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ಲೈಕನನ್ನು ಸಹ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ ಜೈ ಹಿಂದ್